ತಾಯಿ ಭುವನೇಶ್ವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಾಡದೊರೆ ಹೆಬ್ಬೆಗೌಡರಿಗೆ ಮನಸಾರೆ ಸ್ಮರಿಸಿಕೊಂಡು ಬೆಳ್ಳೂರಿನ ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಅನಂತ ಪದ್ಮನಾಭ ಸ್ವಾಮಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸುಂದರವಾಗಿರತಕ್ಕಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಒಂದು ವೇದಿಕೆ ಅಡಿಯಲ್ಲಿ ಸೇರಿದ್ದೇವೆ. ಎರಡು ವಿಚಾರಗಳು ಅತ್ಯಂತ ಸ್ಪಷ್ಟವಾಗಿ ಸಮಾಜಕ್ಕೆ ಹೋಗಬೇಕು ಅನ್ನತಕ್ಕಂಥ ಯೋಜನೆ ಅಡಿಯಲ್ಲಿ ಅನಿಲ್ ಶೆಟ್ಟಿ ಮತ್ತು ಪ್ರಕಾಶ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ವಸಂತ್ ಗಿಳಿಯಾರ್ ಅವರ ಸಹಕಾರದೊಂದಿಗೆ ಒಂದು ಅತ್ಯಂತ ಯಶಸ್ವಿಯಾಗಿರತಕ್ಕಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡುವುದರ ಜೊತೆಗೆ ನಮ್ಮ ಜವಾಬ್ದಾರಿಗಳು ಏನಿದೆ ಅನ್ನತಕ್ಕಂಥ ಯೋಜನೆ ಅಡಿಯಲ್ಲಿ ಒಂದು ಸಂದೇಶವನ್ನು ಕೊಡತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದೇವೆ. ಒಂದು ಧರ್ಮವನ್ನು ಬಿಟ್ಟು ಒಂದು ಕ್ಷಣವೂ ಕೂಡ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಅಸಾಧ್ಯ ಅನ್ನತಕ್ಕಂಥ ಯೋಚನೆಯನ್ನು ಇಟ್ಟುಕೊಂಡು ಬದುಕನ್ನ ಸಮಾಜದಲ್ಲಿ ಕಟ್ಟಿಕೊಳ್ಳಲು ನಾವೆಲ್ಲ ಇದ್ದೀವಿ. ಧರ್ಮದ ವಿಚಾರಧಾರೆಗಳ ನಡುವೆ ಸಾಮಾಜಿಕವಾಗಿರ್ತಕ್ಕಂಥ ಬದ್ಧತೆಗಳು ನಮ್ಮ ಜೊತೆಗೆ ಯಾವ ರೀತಿ ಇರಬೇಕು, ನಮ್ಮ ಸಂಸ್ಕೃತಿ ವಿಚಾರಧಾರೆಗಳ ಮುಖಾಂತರ ಇಡೀ ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡತಕ್ಕಂಥ ಜವಾಬ್ದಾರಿಯನ್ನ ಇವತ್ತು ಪ್ರಜೆಗಳಾಗಿ ನಾವೆಲ್ಲ ನಿರ್ವಹಿಸಬೇಕು ಅನ್ನತಕ್ಕಂಥ ಯೋಚನೆಯ ನಡುವೆ ಇವತ್ತು ಹೆಜ್ಜೆ ಇಡಬೇಕಾಗಿರ್ತಕ್ಕಂತಹ ಕಾಲಘಟ್ಟದಲ್ಲಿ ಬಂದು ನಾವೆಲ್ಲ ನಿಂತಿದ್ದೇವೆ. ಸಾವಿರಾರು ಸವಾಲುಗಳು, ಸಾವಿರಾರು ನೋವುಗಳು, ಅವಮಾನಗಳ ನಡುವೆಯೂ ಕೂಡ ಸಹಸ್ರಾರು ವರ್ಷಗಳಿಂದ ನಮ್ಮ ಧರ್ಮವನ್ನು ಉಳಿಸತಕ್ಕಂಥ ಪ್ರಾಮಾಣಿಕ ಕಾಳಜಿಯ ಜೊತೆಗೆ ಅನೇಕ ಜನರ ತ್ಯಾಗ ಬಲಿದಾನ ಆಗಿರುವಂತದ್ದು ನಮ್ಗೆಲ್ರಿಗೂ ನೆನಪಿದೆ. ಆದರೆ ಈ ಕಾಲಘಟ್ಟದಲ್ಲಿ ನಾವೆಲ್ಲ ಇವತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸತಕ್ಕಂಥ ಜವಾಬ್ದಾರಿ ಇವತ್ತು ನಾವೆಲ್ಲ ತಗೊಳ್ಬೇಕಾಗಿದೆ. ಇವತ್ತು ಯಕ್ಷಗಾನ ಕಲೆ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮತ್ತು ನಮ್ಮ ಧರ್ಮವನ್ನ ಈ ಸಮಾಜದ ಮುಂದೆ ಇರತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಕಲೆ. ಈ ಕಲೆಯನ್ನ ಇವತ್ತು ಉಳಿಸತಕ್ಕಂಥ ಪ್ರಾಮಾಣಿಕ ಕೆಲಸ ಕಾರ್ಯಗಳು ನಾವೆಲ್ಲರೂ ಮಾಡಿದಾಗ ಮಾತ್ರ ಮುಂದಿನ ದಿವಸಗಳಲ್ಲಿ ಧರ್ಮ ವಿಚಾರಗಳು, ಸಂಸ್ಕೃತಿಗಳು, ನಾವೆಲ್ಲ ಮೌಲ್ಯಗಳು ಕೂಡ ಈ ಸಮಾಜದಲ್ಲಿ ನಿರಂತರವಾಗಿ ಜೀವಂತರವಾಗಿ ಉಳಿಯುವುದಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ದೊಡ್ಡದಾಗಿರ್ತಕ್ಕಂತಹ ಯೋಚನೆಯ ನಡುವೆ ಬೆಂಗಳೂರಿನಲ್ಲಿ ಕೂಡ ಗ್ರಾಮಾಂತರ ಪ್ರದೇಶಗಳಲ್ಲಿ ಇರತಕ್ಕಂಥ ವಾತಾವರಣವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಇವತ್ತು ಯಕ್ಷಗಾನವನ್ನ ಇವತ್ತು ಮಾಡುವುದರ ಜೊತೆಗೆ ಒಂದು ಒಳ್ಳೆಯ ಕಲೆಯನ್ನು ಉಳಿಸತಕ್ಕಂತಹ ಜವಾಬ್ದಾರಿಯನ್ನು ನಾವೆಲ್ಲರೂ ತಗೊಳ್ಳಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಕೆಲಸ ಕಾರ್ಯ ನಡೆದರೆ ಇನ್ನೊಂದು ಭಾಗದಲ್ಲಿ ಇವತ್ತು ಯುವಕರು, ಇವತ್ತು ಸಮಾಜದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಬೇಕಾಗಿದ್ರೆ ಅದು ಯುವಕರು ಮನಸ್ಸು ಮಾಡಿದರೆ ಮಾತ್ರ ಈ ಸಮಾಜದಲ್ಲಿ ಬದಲಾವಣೆಯನ್ನ ಕಾಣಬಹುದು ಅನ್ನೋದಕ್ಕೆ ಅನೇಕ ನಿದರ್ಶನಗಳು ನಮ್ಮ ಕಣ್ಣ ಮುಂದೆ ಇದೆ. ಇವತ್ತು ಅಶ್ವಥ್ ಶೆಟ್ಟಿ ಅವರು ಮಾಡಿರತಕ್ಕಂತಹ ಕೆಲಸ ಕಾರ್ಯಗಳು ಒಂದಷ್ಟು ತಿಂಗಳುಗಳ ಹಿಂದೆ ತನ್ನ ಸ್ನೇಹಿತನಿಗೆ ಆಗಿರತಕ್ಕಂಥ ಅಸೌಖ್ಯದ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದ ಜೊತೆಗೆ ಸುಮಾರು 35 ಲಕ್ಷ ರೂಪಾಯಿಯನ್ನ ಸಂಗ್ರಹ ಮಾಡಿ ಆ ವ್ಯಕ್ತಿಯ ಬದುಕನ್ನ ಯೋಜನೆಯಲ್ಲಿ ಅತ್ಯಂತ ಎಳೆಯ ಪ್ರಾಯದಲ್ಲಿ ಆ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿ. ಆದರೆ ಇವತ್ತು ನಾವೆಲ್ಲ ಯೋಚನೆ ಮಾಡಬೇಕಲ್ವಾ? ಜಗತ್ತು ವಿಶ್ವ ಎಲ್ಲವೂ ಕೂಡ ನಮ್ಮ ದೇಶಕ್ಕೆ ಗೌರವ ಕೊಡಬೇಕು ಅಂತಕ್ಕಂಥ ಮಾನಸಿಕತೆಯ ಜೊತೆಗೆ ನಾವೆಲ್ಲರೂ ಹೆಜ್ಜೆ ಇಡತಕ್ಕಂಥ ಕಾಲಘಟ್ಟ. ವಿಶ್ವ ಒಂದೇ ರಾಷ್ಟ್ರ ನಮ್ಮದಾಗಬೇಕು ಅಂತಕ್ಕಂಥ ಯೋಚನೆಯಲ್ಲಿ ಇವತ್ತು ಧನಾತ್ಮಕವಾಗಿರ್ತಕ್ಕಂಥ ಬದಲಾವಣೆಯ ಜೊತೆಗೆ ಯುವಕರೆಲ್ಲರೂ ಈ ರಾಷ್ಟ್ರದ ಸಂಪ್ರದಾಯಗಳಾಗಬೇಕು ಅಂತಕ್ಕಂಥ ಯೋಚನೆಯಲ್ಲಿ ಇವತ್ತು ಸಂಕಲ್ಪ ಮಾಡಬೇಕಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಸ್ವಾಮಿ ವಿವೇಕಾನಂದರ ಯೋಚನೆಗಳು ಆ ಯುವಕರ ಮುಖಾಂತರ ಈ ಸಮಾಜದಲ್ಲಿ ಪರಿವರ್ತನೆಗಳು ನಡೆದಾಗ ನಮ್ಮ ಈ ಸಂಸ್ಕೃತಿಯನ್ನ ಉಳಿಸುವುದಕ್ಕೆ, ನಮ್ಮ ರಾಷ್ಟ್ರವನ್ನ ಉಳಿಸುವುದಕ್ಕೆ, ನಮ್ಮ ಧರ್ಮವನ್ನ ಉಳಿಸುವುದಕ್ಕೆ ತ್ಯಾಗ ಬಲಿದಾನವನ್ನ ಮಾಡಿರ್ತಕ್ಕಂಥ ಎಲ್ಲ ಹಿರಿಯರ ಆತ್ಮಕ್ಕೂ ಕೂಡ ಶಾಂತಿ ಸಿಗುವುದಕ್ಕೆ ಸಾಧ್ಯ ಅನ್ನೋದನ್ನ ನಾವೆಲ್ಲ ಇವತ್ತು ಯೋಚನೆ ಮಾಡಿಕೊಂಡು ಈ ರೀತಿಯ ಕಲೆಯನ್ನು ಉಳಿಸತಕ್ಕಂಥ ಸಾಮಾಜಿಕ ಬದುಕಿನ ಜೊತೆಗೆ ನಾವು ಕೂಡ ಜೊತೆಗೆ ಹೆಜ್ಜೆ ಇಡಬೇಕು ಅಂತಕ್ಕಂಥ ಯೋಚನೆ ಇಡೀ ಸಮಾಜಕ್ಕೆ ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಇಂಥ ಯುವಕರನ್ನ ಸನ್ಮಾನ ಮಾಡುವುದರ ಮುಖಾಂತರ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯ ಇವತ್ತು ಅನಿಲ್ ಶೆಟ್ಟಿ ಮತ್ತು ಪ್ರಕಾಶ್ ಶೆಟ್ಟಿ ಅವರ ಮುಖಾಂತರ ಆಗಿದೆ. ಮುಂದಿನ 100 ವರ್ಷಗಳ ಕಾಲ ನಮ್ಮ ಯಕ್ಷಗಾನದ ಕಲೆ ಉಳಿಬೇಕು. ಈ ಸಮಾಜದಲ್ಲಿರತಕ್ಕಂಥ ಯುವಕರು ಎಲ್ಲರೂ ಕೂಡ ಈ ಸಮಾಜದ ಏಳಿಗೆಗೆ ಪೂರಕವಾಗಿರತಕ್ಕಂಥ ಕೆಲಸ ಕಾರ್ಯವನ್ನು ಮಾಡತಕ್ಕಂಥ ಯೋಚನೆಯ ನಡುವೆ ತಮ್ಮ ಬದುಕನ್ನು ಸವಿಸಬೇಕು ಅಂತಕ್ಕಂಥ ಸಂಕಲ್ಪದ ಜೊತೆಗೆ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ. ಮುಂದಿನ ದಿವಸದಲ್ಲಿ ಕೂಡ ಈ ರೀತಿಯ ಕಾರ್ಯಕ್ರಮಗಳು ನಿರಂತರವಾಗಿ ಆಗಲಿ ಅಂತಕ್ಕಂಥ ಆಶಯದ ಜೊತೆಗೆ ಮೊನ್ನೆ ಚುನಾವಣೆಯ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಸಾವಿರಾರು ಮಂದಿ ನನಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಅವರು ಇಟ್ಟಿರ್ತಕ್ಕಂಥ ವಿಶ್ವಾಸಗಳು ಧನವು ಮನ ಧನಗಳ ಮುಖಾಂತರ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಈ ಸಮಾಜದಲ್ಲಿ ಜನಪ್ರತಿನಿಧಿ ಹೇಗಿರಬೇಕು ಅಂತಕ್ಕಂಥ ಯೋಚನೆಯ ನಡುವೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಚುನಾವಣೆಯ ಸಂದರ್ಭದಲ್ಲಿ ದೊಡ್ಡದಾಗಿರ್ತಕ್ಕಂಥ ಸಹಕಾರವನ್ನು ನೀವೆಲ್ಲ ನೀಡಿದ್ದೀರಿ. ನೀವು ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸಗಳಿಗೆ ನಾನು ಯಾವತ್ತೂ ಕೂಡ ಚಿರಋಣಿ. ಮುಂದಿನ ಜೀವನ ನನ್ನ ಜೀವದ ಕೊನೆಯ ಉಸಿರಿರುವ ತನಕ ಆ ಹಿಂದುತ್ವವನ್ನ ಧರ್ಮವನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮುಂದಿನ ದಿವಸದಲ್ಲಿ ಈ ರೀತಿಯ ಕೆಲಸ ಕಾರ್ಯಗಳು ಅನಿಲ್ ಪ್ರಕಾಶ್ ಶೆಟ್ಟಿ ಮತ್ತು ವಸಂತ ಗಿಡಿಯಾದಂತಹ ಅವರಿಂದ ಆಗಲಿ ಅಂತಕ್ಕಂಥ ಆಶಯದ ಜೊತೆಗೆ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ ನನ್ನ ಮಾತನ್ನು ಮುಗಿಸಿದ್ದೇನೆ.